ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಅರ್ಲಿ ಮಾರ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಅಪ್ಪಾಜಿ ಬರ್ಡೇ ಸೆಲೆಬ್ರೇಷನ್ನ ನೋಡಿದ್ದೀರಾ, ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ತುಂಬ ಜನ ಅದನ್ನು ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಅದಾದಮೇಲೆ ಅವತ್ತು ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಅಷ್ಟೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಎದ್ದು ಈ ನಾಯಿ ಮರಿ ಥರ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು, ಅನಂತರ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ, ಮಧ್ಯಾಹ್ನ ಅಡುಗೆ ಕೂಡ ಮಾಡಿ, ಅನಂತರ ಇದ್ದೇ ಇದೆಯಲ್ವ ಮನೆ ಕ್ಲೀನಿಂಗು, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ, ಕೊನೆಗೂ ದೇವರಿಗೆ ರಾಯರಿಗೆ ದೀಪ ಹಚ್ಚಿದೆ. ರಾಯರಿಗೆ ದೀಪ ಹಚ್ಚೋ ಅಷ್ಟರಲ್ಲಿ ಹತ್ತತ್ರ 6:00 ಆಗಿತ್ತು. ಸೊ ಅಷ್ಟೇ ನನ್ನ ಡೈಲಿ ವ್ಲಾಗು, ನನ್ನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಆಗಲಿಲ್ಲ, ಎಂಡ್ ಮಾಡೋಕ್ಕೂ ಆಗಲಿಲ್ಲ. ಪೂಜಾ ಫೋಟೋಸ್ ಅಷ್ಟೇ ನನ್ನ ಹತ್ರ ಇರೋದು. ಸೊ ಹಾಗಾಗಿ ಫೋಟೋಸ್ ಮಾತ್ರ ಹಾಕಿದ್ದೀನಿ. ಸೊ ನನ್ನ ವ್ಲಾಗ್ ಇಲ್ಲಿಗೆ ನಿಲ್ಲಿಲ್ಲ, ಮತ್ತೆ ನಾವು ಇಲ್ಲಿಂದ ರಾಯರ ಮಠಕ್ಕೆ ಹೋದ್ವಿ. ರಾಯರ ಮಠದಲ್ಲಿ ಹೋಗಿ ಕೈ ಮುಗಿದುಕೊಂಡು ಅಲ್ಲಿ ಕೊಟ್ಟಂತಹ ಪ್ರಸಾದ ತಿನ್ಕೊಂಡು, ಹಾಗೆ ಅಪ್ಪಾಗೆ ಒಂದು ಈರುಳ್ಳಿ ದೋಸೆ ತಿನ್ನಿಸ್ಕೊಂಡು, ನಾವಿಬ್ಬರು ಒಂದು ಮಸಾಲ ಪುರಿ ತಿನ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಮತ್ತು ಫ್ರೈಡೇ ಕೂಡ ನಾನು ಯಾವುದೇ ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್ ಮಾಡಿದ್ದೆ, ಸ್ಯಾಂಡ್ವಿಚ್ ಮಾಡಿದ್ದೆ, ಅದರ ಫೋಟೋ ಕೂಡ ತಗೊಳ್ಳಿಲ್ಲ. ಸಂಜೆ ಬಂದುಬಿಟ್ಟು ಅಕ್ಕಿ ಮಸಾಲೆ ರೊಟ್ಟಿ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ, ಅದರದ್ದು ಫೋಟೋ ಇಲ್ಲ. ಅದಕ್ಕೆ ಸುಮ್ಮನೆ ಚಪಾತಿ ಫೋಟೋ, ಓಲ್ಡ್ ಫೋಟೋ ಹಾಕಿದ್ದೀನಿ ಅಷ್ಟೇ. ಸೊ ಹೀಗೆ ನನ್ನ ಫ್ರೈಡೇ ಕೂಡ ಕಳೆದೋಯ್ತು. ನೆಕ್ಸ್ಟ್ ಇದು ಬಂದು ನನ್ನ ಸಾಟರ್ಡೇ ವ್ಲಾಗು. ಸಾಟರ್ಡೇ ಅಪ್ಪ ಸ್ವಲ್ಪ ಬ್ಯಾಗ್ ತೊಗೋಬೇಕು ಇದನ್ನು ಅರ್ಷಿತಾಗೆ, ಕಾಲೇಜ್ ಬ್ಯಾಗ್ ಥರ ಬೇಕು ಅಂತ ಹೇಳಿದರು. ಮೊದಲು ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಹೋಗಿದೆ, ಅಲ್ಲಿ ಇಷ್ಟ ಆಗಲಿಲ್ಲ. ಆಮೇಲೆ ಶಾಪಿಗೆ ಕರ್ಕೊಂಡು ಹೋದೆ, ಅಲ್ಲಿ ಇಷ್ಟ ಆಗಲಿಲ್ಲ. ನನ್ನ ಹಸ್ಬೆಂಡ್ ಟೆಂಪಲ್ಗೆ ಹೋದಾಗ ಅಲ್ಲೊಂದು ಶಾಪ್ ತೋರಿಸಿದ್ರು, ಅಲ್ಲೂ ಇಷ್ಟ ಆಗಲಿಲ್ಲ. ಸರಿ ಇದು ಸರಿ ಹೋಗಲ್ಲ ಅಂತ ಹೇಳಿ ಡಿ ಮಾರ್ಟ್ಗೆ ಕರ್ಕೊಂಡು ಹೋದೆ ನಾನು. ಮಧ್ಯಾಹ್ನ ಕೂಡ ಅನ್ನ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಮುದ್ದೆ ಬಂದು ಮಾಡ್ಕೋಬೇಕು, ಆ ಥರ ಮಾಡಿಬಿಟ್ಟು ಇಟ್ಬಿಟ್ಟು ನಾನು ಅಪ್ಪನ ಕರ್ಕೊಂಡು ಡಿ ಮಾರ್ಟ್ಗೆ ಹೋದೆ. ನನ್ನ ಹಸ್ಬೆಂಡು ಅವತ್ತು ರಾಘುಗೆ ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಕೂಡ ಇತ್ತು. ಬರೋದು ನಾವು ಲೇಟ್ ಆದರೆ ನೀವು ಕರ್ಕೊಂಡು ಹೋಗಿ ಮಕ್ಕಳಿಗೆ ಊಟ ತಿನ್ನಿಸಿ ಅಂತ ಮಕ್ಕಳಿಗೂ ಬೇಳೆ ಕಟ್ ರೆಡಿ ಮಾಡಿ ನಾವು ಹೊರಗಡೆ ಹೋದ್ವಿ. ಅಪ್ಪ ಒಂದು ಕಾಲೇಜ್ ಬ್ಯಾಗ್ ತೊಗೊಂತು, ಹಾಗೆ ಸಮ್ ಐಟಮ್ಸ್ ತೊಗೊಂಡ್ರು. ನಾನು ಅದನ್ನು ನಂತರ ತೋರಿಸ್ತೀನಿ. ನಾನು ಕೂಡ ಈ ಒಂದು ಮೈಕ್ರೋವೇವ್ ಓವ್ನಲ್ಲಿ ಬಿಸಿ ಮಾಡೋದಕ್ಕೆ ಅಂತ ಒಂದು ಗ್ಲಾಸ್ ಬೌಲ್ ಬೇಕಿತ್ತು, ಅದನ್ನು ತೊಗೊಂಡೆ. ಆಫರಲ್ಲಿ ಇತ್ತು, 150 ರುಪೀಸ್ ಇತ್ತು, ಆ್ಯಕ್ಚುಲಿ 250 ಇತ್ತು, ಹಾಗಾಗಿ ತೊಗೊಂಡೆ. ಇದು ಬಂದುಬಿಟ್ಟು ಆಯಿಲ್ ಕ್ಯಾನು ಅಷ್ಟೇ, 100 ರುಪೀಸ್ ಇರೋದು 79 ರುಪೀಸ್ ಇತ್ತು, ಹಾಗಾಗಿ ಒಂದು ಆಯಿಲ್ ಕ್ಯಾನ್ ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು. ಮೆಜರ್ಮೆಂಟ್ ಮಾಡಿ ಈ ಕ್ಯಾಪಲ್ಲಿ ಕೂಡ ನಾವು ಹಾಕ್ಬೋದು, ಏನಾದರೂ ಮೆಜರ್ಮೆಂಟ್ ಇದ್ದಾಗ 2-in-1 ಅಂತ. ಸೊ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡೆ. ಈಗ ರೀಸೆಂಟಾಗಿ ನಾನು ನನ್ನ ದೇವ್ರ ಮನೆಯಲ್ಲೋ ಇರೋ ಆಯಿಲ್ ಡಿಸ್ಪೆನ್ಸರ್ನ ಚೇಂಜ್ ಮಾಡಿದ್ದೆ, ಆಯಿಲ್ದು ಕ್ಯಾನ್ ಚೇಂಜ್ ಮಾಡಿದ್ದೆ. ಅಡುಗೆ ಮನೆಯದು ಚೇಂಜ್ ಮಾಡಿರಲಿಲ್ಲ, ಬಟ್ ಇವಾಗ ಅದು ಕೂಡ ಯಾಕೋ ಸೋರ್ತಾ ಇತ್ತು, ಹಾಗಾಗಿ ಅದನ್ನು ಚೇಂಜ್ ಮಾಡಿದೆ. ಹಾಗೆ ನಮ್ಮ ರಾಘುಗೆ ಇದು 100 ರುಪೀಸ್ಗೆ ಇದೊಂದು ಟಿ ಶರ್ಟ್ ಇತ್ತು, ತುಂಬ ಮಂದವಾಗಿತ್ತು, ಹಾಗಾಗಿ ಕೊಡ್ಬೋದು ಅಂತ ಹೇಳಿ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ವಿಶಾಲಲ್ಲಿ 79 ಕೊಟ್ಟು 80 ರುಪೀಸ್ ಕೊಟ್ಟು ತೊಗೊಬಂದಿದೆ ಪರ್ಪಲ್ ಬೇಕು ಅಂತ ಹೇಳಿ ಅಂತ ತೋರಿಸಿದೆ, ಬಟ್ ಒಂದು 2 ವಾಶ್ಗೆ ಫುಲ್ಲು ಹಳೇದ್ರ ಥರ ಆಗೋಯಿತು ಇದು. ಬಟ್ ಒಂದು ಸ್ವಲ್ಪ ಮಂದವಾಗಿದೆ, ಈವನ್ ಮೆಷಿನ್ ವಾಶ್ ಹಾಕಿದ್ರು ಬೇಗ ಹಾಳಾಗಲ್ಲ, ಅಟ್ಲೀಸ್ಟ್ ಮಂದವಾಗೇ ಇರುತ್ತೆ, ಮನೆಯಲ್ಲಿ ಚಳಿಗಾಲಕ್ಕೆ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅದೊಂದು ತೊಗೊಂಡೆ. ಹಾಗೆಯೇ ಈ ಒಂದು ಪಿಂಕ್ ಟಿ ಶರ್ಟ್ ಬೇಕಿತ್ತು, ಇವಾಗ ವ್ಯಾಲೆಂಟೈನ್ಸ್ ಡೇ ಬರುತ್ತಲ್ವ, ಆ ದಿನ ಬಂದುಬಿಟ್ಟು ಪಿಂಕ್ ಡೇ ಅಂತ ನಮ್ಮ ರಾಘು ಸ್ಕೂಲ್ನಲ್ಲಿ ಮಾಡ್ತಾರೆ, ಅದಕ್ಕೆ ಒಂದು ಪಿಂಕ್ ಟಿ ಶರ್ಟ್ ಬೇಕಿತ್ತು. ಇದನ್ನು ಕೂಡ ನಾನು ವಿಶಾಲಲ್ಲಿ ಹುಡುಕಿದ್ದೀನಿ, ಬೇರೆ ನಮ್ಮ ಊರಿಗೆ ಹೋದಾಗಲೂ ಪಿಂಕ್ದು ಚೆಕ್ ಮಾಡಿದ್ದೀನಿ, ಸಿಗಲಿಲ್ಲ. ಹಾಗಾಗಿ ಇದು ನೋಡಿ ಸ್ವಲ್ಪ ಜಾಸ್ತಿ ಇಯರ್ದೇ ತೊಗೊಂಡಿದ್ದೀನಿ ನಾನು, 5 to 6 years ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 199 ಆಯಿತು. ಶರ್ಟ್ಗಳಿಗೆಲ್ಲ 1-200 ಕೊಡಲೇಬೇಕು, ಹಾಗಾಗಿ ಅದನ್ನು ತೊಗೊಂಡೆ. ಹಾಗೆ ನಮ್ಮ ಅಪ್ಪ ಸ್ವಲ್ಪ ಬಿಸ್ಕೆಟ್ಸು, ಹಾಗೆ ಹರ್ಷಿತಾಗೆ ಹರ್ಸೀಸ್ ಕಿಸಸ್ ತೊಗೊಂಡ್ರು. ಹಾಗೆ ಕೀರ್ತಿ ಬಂದುಬಿಟ್ಟು ಸ್ಕೇಟಿಂಗ್ ತೊಗೊಬನ್ನಿ ಅಂತ ಹೇಳಿದರು. ಸ್ಕೇಟಿಂಗ್ ಎಲ್ಲ ವಿಚಾರಿಸಿದ್ವಿ, ಅದು ಲೆವೆಲ್ 3 ಲೆವೆಲ್ 1 ಅಂತ ಬಿಗಿನರ್ಸ್ ಅಂತ ಇರುತ್ತೆ, ಕಲಿಬೇಕು ಸ್ವಲ್ಪ ಅಂತ ಎಲ್ಲ ಹೇಳಿದ್ರು. 3,000, 1,500 ಎಲ್ಲ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು 2 ಗಂಟೆ ಆಗಿತ್ತು. ರಾಘುಗೆ ಎಕ್ಸಾಕ್ಟಾಗಿ 2 ಗಂಟೆ PTM ಇತ್ತು. ಹಾಗಾಗಿ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಮತ್ತು ರಾಘುನ ಇಬ್ಬರನ್ನೂ ಬೈಕಲ್ಲಿ ಕೂರಿಸ್ಕೊಂಡು PTM ಕರ್ಕೊಂಡು ಹೋಗಿದ್ರು. ಅಲ್ಲಿ ನೋಡಿ ಇಬ್ಬರು ಹಿಂಗೆ ಆಟ ಆಡ್ಕೊಂಡಿದ್ದಾರೆ ಅಂತ. ಹಂಗೆ ನೋಡು, ಹಂಗೆ ನೋಡು, ಹಂಗೆ ನೋಡು, ಹಂಗೆ ನೋಡ್ಕೊ. ಇತ್ರ ನೋಡು, ಬಗ್ ನೋಡು, ಇತ್ರಲ್ಲಿ ಈ ಕಿಂಡಿಲ್ ನೋಡು, ಹಿಂಗೆ ಇತ್ರ ನೋಡು, ಇತ್ರ ಏ ಹಂಗೆ ನೋಡು, ಬಾಯ್ಲಿ ರಾಘು, ಇಲ್ಲಿ ನೋಡು, ಇಲ್ಲಿ ಬೊಕ್ಕ ನೋಡು, ಒಂದು ಫೋಟೋ ಹೊಡಿತೀನಿ ಬಾ.
ಬೆಟ್ಟದ ಅವಳ ಮೇಲೆ ಬಿದ್ದುಬಿಡ್ತೀಯ. ಸೊ ಹಾಗೆ ರಾಘು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಅದನ್ನೆಲ್ಲ ಈ ಥರ ಪ್ರತಿ ಸರಿ ಪೇರೆಂಟ್ಸ್ ಮೀಟಿಂಗಿಗೆ ಪಿ ಡಿ ಎಮ್ಗೆ ಹೋದಾಗ ಈ ಥರ ಕೊಡ್ತಾರೆ. ಅವನ ಹತ್ರ ಏನೇನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಸಿದ್ರು, ಹೇಗೆ ರೆಕಗ್ನೈಜೇಷನ್ ಮಾಡಿಸಿದ್ರು, ಅಥವಾ ಏನೇನೆಲ್ಲ ಕಲ್ತ್ಕೊಂಡಿದ್ದ ಪೇಪರ್ದು ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ನೋಡಿ ಅವನ ಪೇಪರ್ ಅಂಟಿಸಿರೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ಮನೆಗೆ ಬಂದಮೇಲೆ ಎಲ್ಲ ಚೆಕ್ ಮಾಡಿದೆ, ಏನೇನೆಲ್ಲ ಮಾಡಿಸಿದ್ರು ಏನು ಅಂತ ಹೇಳಿ ಮಾಡಿದ್ದ. ಬಟ್ ಈ ಸರಿ ಏನು ಅಂದರೆ ಒಂದು 2 ವೀಕ್ ಅವನಿಗೆ ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ಮತ್ತೆ ಅವನ್ನ ರಿಕವರ್ ಮಾಡೋದು ತುಂಬ ಕಷ್ಟ ಆಯ್ತಂತೆ. ಅದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಅವನು 1 ವೀಕ್ ಎಲ್ಲ ನೀವು ಆ ಥರ ಹೊರಗಡೆ ಕರ್ಕೊಂಡು ಹೋದರೆ ಮತ್ತೆ ಈ ಸ್ಕೂಲ್ ಎನ್ವಿರಾನ್ಮೆಂಟ್ಗೆ ಅವನ್ನ ಸೆಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಆ ಥರ ಲಾಂಗ್ ಗ್ಯಾಪ್ ಕೊಡಬೇಡಿ ಅಂತ ಹೇಳಿದ್ರು ಟೀಚರು. ಹೆಂಗನತ್ತ ಏನಪ್ಪದು ಏನದು ಹತ್ರಕ್ಕೋಗು, ಅಷ್ಟು ಹುಡ್ತಾರ ಹೋಗ್ಬಿಡ, ಇನ್ನೂ ಹತ್ರಕ್ಕೋಗ್ ಬಿದ್ದುಬಿಡ್ತಾರೆ. ಹೇಳೋ 3 ಹತ್ರಕ್ಕೋ ನಗರ ನಗರ ತಾವ ಹಂಗೆ. ಸೊ ನಾವು ಮನೆಗೆ ಬಂದ್ವಿ, ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ರು, ನೋಡಿದ್ರೆ ಮಕ್ಕಳು ಈ ಥರ ಅವಳೇ 1 2 3 4 ABCD ಎಲ್ಲ ಹೇಳ್ತಾ ಇರ್ತಾಳೆ. ರಾಘು ಹೇಳ್ತಿರ್ತಾನಲ್ಲ ಕೇಳ್ಕೊಂಡು ಹೇಳ್ತಾ ಇರೋದು. ನಾವು ವಿಡಿಯೋ ಕ್ಲಿಪ್ಪಿಂಗ್ನ ತೆಗಿಯೋಕ್ಕೆ ಹೋದ್ರೆ ನಿಲ್ಲಿಸ್ಬಿಡ್ತಾಳೆ. ಸೊ ಎಷ್ಟು ಸಿಕ್ತೋ ಅಷ್ಟನ್ನೇ ಹಾಕಿದ್ದೀನಿ. ಇದು ಬಂದುಬಿಟ್ಟು 11:00 ಸೊ ಡಿಮಾರ್ಟ್ಗೆ ಹೋಗಿದ್ದು ಬಂದ್ವಿ, ಅಲ್ಲಿಂದ ಅಡುಗೆ ಮಾಡಿ ಮತ್ತು ಅಂದರೆ ಮುದ್ದೆ ಮಾಡಿ ಮತ್ತು ರಾತ್ರಿ ಮತ್ತು ನಾಳೆಗೆ ಒಂದು ಕಡೆ ಟ್ರಿಪ್ ಹೋಗೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಅದನ್ನ ಅಪ್ಪನ ಬರ್ಡೇ ದಿನವೇ ಫಿಕ್ಸ್ ಮಾಡ್ಕೊಂಬಿಟ್ವಿ. ನಾವೆಲ್ಲ ಒಂದು ಗ್ರೂಪಲ್ಲಿ ಹೋಗಿದ್ವಲ್ಲ ಅದೇ ಗ್ರೂಪು ಒನ್ ಡೇ ಎಲ್ಲಾದರೂ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಸಡನ್ನಾಗಿ. ಅಷ್ಟರಲ್ಲಿ ನಮ್ಮ ಅಪ್ಪ ಇದ್ದು ನಂದು ಹರಕೆ ಇದೆಯಲ್ಲ ಕೋಲಾರದ ಹತ್ರ ಅಲ್ಲೇ ಹೋಗ್ಬಿಡೋಣ ಅಂತ ಹೇಳಿದ್ರು. ಆ ಅಣ್ಣ ಕೂಡ ಓಕೆ ಆಯಿತು ಹೋಗ್ಬಿಡೋಣ ಬಿಡಿ ಅಂತ ಅಂದರು. ಸೊ ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಬಟ್ ಸ್ಯಾಟರ್ಡೇ ಎಲ್ಲ ಮುಗಿಸ್ಕೊಂಡ್ಮೇಲೆ ನೈಟು ಅದು ಫೈನಲೇ ಆಗೋಯ್ತು, ಸರಿ ಹೋಗೋಣ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:00 ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಆಯಿತು. ಎಲ್ರಿಗೂ ಇಡ್ಲಿ ಸಾಗು ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ನೋಡಿದ್ರೆ ಕೆಲಸ ಡಿ ಮಾಡ್ಕೋದ್ವಂತೆ, ಅಲ್ಲೋದ್ವಂತೆ, ಇಲ್ಲೋದ್ವಂತೆ, ಶಾಪಿಂಗ್ ಮಾಡೋದ್ವಂತೆ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು. ಆಮೇಲೆ ನಾಗಪ್ಪ ಅವರ ಅಮ್ಮ ಕೂಡ ಬಂದರು, ಅವ್ರಿಗೆ ಅಡುಗೆ ಮಾಡಿದೆ. ಬಟ್ ಅವ್ರ ಅಡುಗೆನೂ ಊಟನೂ ಮಾಡಿದಿರ, ಅವರ ಹಿರಿ ಮಗನ ಮನೆಗೆ ಹೋದರು. ಹಂಗೆ ಬಂದು ಸಡನ್ನಾಗಿ ಹಂಗೆ ಹೋದ್ರು, ಒಂದು 10 ನಿಮಿಷನೂ ನಿಂತ್ಕೊಳ್ಳಿಲ್ಲ, ಹೊರಟೋದ್ರು. ಮತ್ತು ಆಮೇಲೆ ಅದನ್ನೆಲ್ಲ ಅಡುಗೆ ಮಾಡಿದ್ನಲ್ಲ ಅಂತ ಅದನ್ನೆಲ್ಲ ಎತ್ತಿಕ್ಕಿದೆ. ಆಮೇಲೆ ಸೊಪ್ಪೇನೋ ತೊಗೊಂಡು ಬಂದಿದ್ರು ಅವರು, ಆ ಸೊಪ್ಪೆಲ್ಲ ಇಡೀ ಮನೆಗೆಲ್ಲ ಚೆಲ್ಬಿಟ್ಟಿದ್ದ ರಾಘು, ಮತ್ತು ಅದನ್ನು ಕ್ಲೀನ್ ಮಾಡೋದಾಯಿತು. ಸೊ ಈ ಎಲ್ಲ ಬ್ಯುಸಿಗಳ ನಡುವೆ ನಾವು ದೋಸೆ ಹಿಟ್ಟು ಜಾಸ್ತಿ ನೆನೆ ಹಾಕಿದ್ದೆ, ಹೊರಗಡೆ ಕಳಿಸಿ ನಾನು ರುಬ್ಬಿಸ್ಕೊಂಡು ಬಂದ್ಬಿಡೋಣ ಅಂತ. ನೋಡಿದ್ರೆ ಮರ್ತೇ ಹೋಗಿದೆ, ರುಬ್ಬಿಸ್ಕೊಂಡೇ ಬರೋಕ್ಕಾಗಲಿಲ್ಲ, ಟೈಮ್ ಆಗೋಯ್ತು. ಆಮೇಲೆ ಮೇಲುಗಡೆಯಿಂದ ನಮ್ಮದು ಚಿಕ್ಕದು ಗ್ರೈಂಡರು, ಅದಕ್ಕೆ 2 ಟೈಮ್ಸು
ಗ್ರೈಂಡ್ ಮಾಡಬೇಕಾಗಿ ಬಂತು. ಅದೇ ನೋಡಿ, ಹಾಂ, ಆಲ್ಮೋಸ್ಟ್ 12:30 ಆಗಿದೆ. ನಾಗಪ್ಪ ಬಂದುಬಿಟ್ಟು ಫುಲ್ಲು ದೋಸೆನ ರುಬ್ಬಕ್ಕೆ ಶುರು ಮಾಡಿದ್ರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಫುಲ್ಲು ಇನ್ನೊಂದಷ್ಟು ಆಗಲೇ ಇಲ್ಲ. ನನಗೂ ತುಂಬ ಸುಸ್ತಾಗೋಯಿತು. 3 ಡೇಸಿಂದ ಸುಸ್ತಾಗಿರೋದ್ರಿಂದ ಮಲ್ಕೊಂಡ್ಬಿಟ್ಟೆ. ಮತ್ತೆ ಮಾರ್ನಿಂಗ್ ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಯಿತು. ಎದ್ದಮೇಲೆ ಒಂದು ರೌಂಡು ಇಡ್ಲಿಗೆಲ್ಲ ಹಾಕಿ ಸಾಗು ಎಲ್ಲ ಮಾಡೋಕ್ಕಿಟ್ಟು ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ದೇವರಿಗೆ ಪೂಜೆ ಕೂಡ ಮಾಡಿ ಆಮೇಲೆ ಇಡ್ಲಿ ಸಾಗು ಎಲ್ಲ ತುಂಬಿಕೊಂಡು ಬಿಸಿಲಿಗೆ ಟೋಪಿ ತಗೊಂಡು ಮಕ್ಕಳಿಗೂ ಕೂಡ ಎಲ್ಲ ತಗೊಂಡು ಬಿಸ್ಕೆಟ್ಸು ಸ್ನ್ಯಾಕ್ಸು ಎಲ್ಲ ತುಂಬ್ಕೋಬೇಕಲ್ವಾ. ಸುಮ್ಮನೆ ಹೊರಗಡೆ 1 ಡೇ ಟ್ರಿಪ್ ಅಂದ್ರೂ ಕೂಡ ಹರಿಬರಿ ಆಗೋಗುತ್ತೆ. ಕೊನೆಗೆ ಅಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಸಿಂಕ್ ತುಂಬ ಪಾತ್ರೆ ಬಿತ್ತು. ಬಟ್ ಏನು ಮಾಡೋದು, ಕ್ಲೀನ್ ಮಾಡೋದಕ್ಕಂತೂ ಆಗಲ್ಲ. ಪೂಜೆ ಆಯ್ತಲ್ಲ, ನಾವು ಪೂಜೆ ಆದಮೇಲೆ ಸರಿ ಅಂತ ಹೇಳಿಬಿಟ್ಟು ರೂಮಲ್ಲಿರೋ ಹಾಸಿಗೆನೂ ಹಾಗೆ ಬಿಟ್ವಿ, ಹಾಗೆಯೇ ಪಾತ್ರೆಗಳು ಕೂಡ ಹಾಗೆ ಬಿಟ್ವಿ. ಅಂದರೆ ಅವಾಗ ತಿಂಡಿ ಮಾಡಿದ್ದು ಬಿಟ್ಟು ಮಿಕ್ಕಿದ್ದೆಲ್ಲ ನೋಡಿ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಅಪ್ಪ ಮತ್ತು ಮಕ್ಕಳು ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ, ಆಲ್ರೆಡಿ ಕಾರ್ ಹತ್ರ ಹೋಗಿದ್ದಾರೆ. ಸೊ ನಾನು ಮನೆಯೆಲ್ಲ ಕ್ಲೀನ್ ಎತ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ನಾನು ಕೂಡ ಇವಾಗ ಹೊರಗಡೆ ಬಂದೆ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೆಂಗೆ ಎಷ್ಟು ಟೈಟ್ ಶೆಡ್ಯೂಲ್ ಅಂದರೆ ತಸ್ಟೆಯಿಂದ ಸಾಟರ್ಡೇ ಸಂಡೇವರೆಗೂ ಕೂಡ ಫುಲ್ಲು ಟೈಟ್ ಶೆಡ್ಯೂಲ್ ಆಗೋಯಿತು. ಹಾಗೆ ಮನೆ ಕೆಲಸದವ್ರು ಕೂಡ ಇಲ್ಲದೆ ಇರೋದ್ರಿಂದ ನನಗೆ ಒಂದು ಚೂರು ಟೈಮ್ ಆಗ್ತಾ ಇಲ್ಲ, ಸ್ವಲ್ಪನೂ ಟೈಮ್ ಸಿಗ್ತಾ ಇಲ್ಲ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ನೀವು ಹೋಯ್ತು. ಅಲ್ಲಿಂದ ಲಾಲ್ಬಾಗ್ ಬರೋಕ್ಕೆ ಒಂದು 1/2 ಗಂಟೆ ಅಂತ ಅವನಿಗೆ. ಅಲ್ಲಿವರೆಗೂ ಹೀಗೆ ವ್ಲಾಗ್ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋ ಬರುತ್ತೆ. ವೆಯ್ಟ್ ಮಾಡಿ.